ಎಲ್ಲಾ ರೈತ ಬಂಧುವರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ಟೆಕ್ನಿಕಲ್ ಬಗ್ಗೆ ಮಾತಾಡ್ತಿಲ್ಲ ಇವತ್ತಿಗೆ ಒಂದು ರೈತರಿಗೆ ಒಂದು ಸ್ವಲ್ಪ ಸೈಡ್ ಅಲ್ಲಿ ಹೆಲ್ಪ್ ಆಗಬಹುದು ಅಂತ ಅದರ ಬಗ್ಗೆ ಮಾಹಿತಿ ನೀಡ್ತಾ ಇದೀನಿ ಅಂದ್ರೆ ಮೆಕ್ಕೆಜೋಳನ ಈಗ ದೊಡ್ಡ ಪ್ರಮಾಣದಲ್ಲಿ ಇದ್ರೆ ಅದನ್ನ ಮಷಿನ್ ಹಾಕಿ ಅದನ್ನ ಬಳಸುತ್ತೇವೆ ಅದೇ ಸಣ್ಣ ಪ್ರಮಾಣದಲ್ಲಿ ಆದ್ರೆ ಕೈಯಲ್ಲೇ ತೆಗಿಬೇಕಾಗುತ್ತೆ ಅದನ್ನ ಸಿಂಪಲ್ ಆಗಿ ಆತರ ತೆಗಿಬಹುದು ಅದರ ಬಗ್ಗೆ ಮಾಹಿತಿ ನೀಡ್ತೀನಿ ಮತ್ತೆ ನಾವು ಮೆಕ್ಕೆಜೋಳಗಳನ್ನೆಲ್ಲ ನಾವು ದನಕರುಗಳಿಗೆ ಮತ್ತೆ ಕುರಿ ಮೇಕೆಗಳಿಗೆ ಬಳಸುತ್ತೇವೆ ಅದನ್ನ सिंपल मेथड यहाँ तगीबू अर बैठे पूर्ति महिनी बनी वीडियो शुरू नानी ऐनमे मेकेजो तेने तीनी अद्र का बिड़स्तनी नोड़ता नानू इेर मुंचे बिड़स्ताे स्वल्प कष्ट आगो सुलभ रीतली आर बिड़सोर बेसकोड़ी ता बिड़सू कई बब्बे बर ನಾನು ಇದನ್ನ ಸುಲಭವಾದ ವಿಧಾನದಲ್ಲಿ ಹೇಳ್ಕೊಡ್ತೀನಿ ಒಂದು ಪ್ಲಾಸ್ಟಿಕ್ ಪುಟ್ಟಿ ಇಲ್ಲ ಅಂದ್ರೆ ಒಂದು ಫೈಬರ್ ಪುಟ್ಟಿ ತಗೊಳ್ಳಿ ಇದು ಒನ್ನೆ ಇದು ಇನ್ನೊಂದು ಹೆಸರು ಸಾಣೆ ಅಂತ ಕರೀತಾರೆ ಇದು ಕಡಲೆಕಾಳು ಸಾಣ್ಸೋ ಒನ್ನೆ ಒಂದು ಮೆಕ್ಕೆಜೋಳ ತೆನೆ ತಾಂದಿನಿ ಅದರ ಮೇಲೆ ಉತ್ತಾ ಹೋಗಿ ಇಷ್ಟು ಸುಲಭವಾಗಿ ಬಿಡ್ತಾ ಹೋಗುತ್ತೆ ನೀವೇ ನೋಡ್ತಾ ಇದ್ದೀರಾ ಮೆಕ್ಕೆಜೋಳ ತೆನೆನ ಒನ್ನೆ ಮೇಲೆ ಅಡ್ಡಡ್ಡವಾಗಿ ಉತ್ತಾ ಹೋಗಬಹುದು ಇಲ್ಲಾ ಅಂದ್ರೆ ಉದ್ದುದ್ದಾಗಿ ಉತ್ತಾ ಹೋಗಿ ಬೇಗ ಆಗುತ್ತೆ ನೋಡಿ ನಾನು ಮುಂಚೆ ಬಿಡಿಸಿದ್ನಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಇದರಲ್ಲಿ ಇದು ಬಾರಿ ಸೂಕ್ತವಾದ ಮೆಥಡ್ ನೀವು ಇದರಲ್ಲೇ ಬಿಡಿಸ್ತಾ ಹೋಗಿ ಬೇಗ ಮುಗಿಯುತ್ತೆ ಮತ್ತೆ ಯಾವುದು ರಿಸ್ಕ್ ಇರಲ್ಲ ಅಂದ್ರೆ ಕೈಯಲ್ಲೂ ಏನು ಪೆಟ್ಟಾಗಲ್ಲ ಇದೇ ತರ ವಿಡಿಯೋಗಳನ್ನು ಮುಂದೆ ಮಾಡ್ತಾ ಇರ್ತೀನಿ ನೀವು ಏನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ ಇದನ್ನ ಯಾವ ತರ ಉಪಯೋಗ ಮಾಡ್ತಾರೆ ಅಂದ್ರೆ ಈ ಬೀಜಗಳನ್ನ ಮಷಿನಿಗೆ ಹಾಕಿ ಆ ಪೌಡರ್ನ ಕುರಿ ಮೇಕೆ ಹಾಗೂ ದನಕರುಗಳಿಗೆ ಬಳಸ್ತಾ ಹೋಗ್ತಾರೆ ಈ ಯಾವ ತರ ಅಂದ್ರೆ ಈ ಹಿಂಡಿ ಭೂಸ ಕೊಡ್ತಾರಲ್ಲ ಅದೇ ತರ ಕೊಡ್ತಾ ಹೋಗ್ತಾರೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ತಮ್ಮ ತಮ್ಮ ವಾಟ್ಸಪ್ ಗ್ರೂಪು ಇಲ್ಲಾಂದರೆ ನಿಮ್ಮ ರೈತರೇ ನಿಮ್ಮ ಪೇರೆಂಟ್ಸೇ ಆಗಿರ್ಬೋದು ಅವರಿಗೆಲ್ಲ ಶೇರ್ ಮಾಡಿ ಮತ್ತು ಸಹಾಯ ಆಗೋ ಮಾಡಿ ಧನ್ಯವಾದ.